ಅನೇಕರಿಗೆ ಮಲತಾಯಿ ಧೋರಣೆ ತೋರುತ್ತಿರುವ ಈ ಸರ್ಕಾರಕ್ಕೆ ಇದೇ ತಿಂಗಳು 14 ಬಜೆಟ್ ಇದೆ. ಆ ಬಜೆಟ್ನಲ್ಲಿ ಗಾಣಿಗರನ್ನು ಪರಿಗಣಿಸಿ ರಾಜ್ಯದಲ್ಲಿ ಸುಮಾರು 60-65 ಲಕ್ಷ ಗಾಣಿಗ ಸಮುದಾಯವಿದೆ. ಅದನ್ನು ಮನಗಂಡು ಮುಂಬರುವ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನೀವು ಈ ಕೂಡಲೇ ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಅನುಷ್ಠಾನಗೊಳಿಸಿ ಅನುದಾನ ಹಾಕಿ ಅಂತ ನಾವು ಹೋರಾಟ ಮಾಡ್ತಿದ್ದೇವೆ. ಈಗ ಏನಾರು ಅವರು ನೀಡಲಿಲ್ಲ ಅಂದರೆ ಮುಂದಿನ ನಿರ್ಧಾರವನ್ನು ನಮ್ಮೆಲ್ಲ ಸಮಾಜದ ಮುಖಂಡರು ಗುರುಗಳು ತೆಗೆದುಕೊಂಡು ಮುಂದಿನ ದಾರಿಯನ್ನು ನಾವು ಹೆಜ್ಜೆ ಇಡ್ತೀವಿ. ಕಳೆದ ಬಾರಿ ಖಂಡಿತ ನಾವು ಕೊಡ್ತೀವಿ ಅಂತ ಬಂದು ಹೇಳಿದರು. ಹಲವಾರು ನಮ್ಮ ನಾಯಕರೇ, ನಮ್ಮ ಸಮಾಜದ ನಾಯಕರು, MLAಗಳು, ಅವ್ರ ಹೆಸರುಗಳು ಬೇಡ, ಅವರೆಲ್ಲ ಖಂಡಿತ ಕೊಡಿಸ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಎಲ್ಲರೂ ಸೇರಿ ಹೋರಾಟ ಒಂದು ಮನೋಭಾವ, ಹಾಗೂ ನಮ್ಮ ಸ್ವಾಮಿಗಳ ಒಂದು ಅವರು ಅತಿಯಾಗಿ ಮನವಿ ನೀಡಿದ್ದಾರೆ. ನಮ್ಮ ಸಮಾಜದ MLAಗಳೆಲ್ಲರೂ ಸಹಕಾರದಿಂದ ಲಾಸ್ಟ್ ಒತ್ತಡ ಏರಿ ನಿಗಮ ಘೋಷಣೆ ಆಯಿತು. ನಾವು ನಿಗಮ ಘೋಷಣೆ ಆದಕ್ಕೆ ನಮ್ಗೆ ಅನುದಾನ ಸಿಕ್ತದಂತ ಬಹಳ ಖುಷಿಲಿದ್ದ. ಆದರೆ ಅದನ್ನು ವಂಚಿತ ಮಾಡಿ ಆ ಸರ್ಕಾರ ಹೊರಗೆ ಉಳಿಯಿತು. ಅದನಂತರ ಬಂದ ಸರ್ಕಾರ ನೀಡುತ್ತದೆ ಅಂತ ಇಷ್ಟು ದಿನಗಳು ಕಾದರೂ ನಮಗೆ ಅನುದಾನ ನೀಡಲಿಲ್ಲ. ಅದಕ್ಕಾಗಿ ನಾವು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾದ ವತಿಯಿಂದ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಉದ್ದೇಶ ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ನೀಡಿ ಅನುಷ್ಠಾನವನ್ನು ಆಗಬೇಕು ಅಂತ ಹೇಳಿಬಿಟ್ಟು ನಮ್ಮ ಒಂದು ಬೇಡಿಕೆ. ಹಿಂದಿನ ಸರ್ಕಾರ, BJP ಸರ್ಕಾರ 13ನೇ ತಾರೀಕು ಫೆಬ್ರವರಿ 13ನೇ ತಾರೀಕು ನಾವು ಹೋರಾಟ ಹಮ್ಮಿಕೊಂಡಿದ್ವಿ. 20ನೇ ತಾರೀಕು ನಮಗೆ BJP ಸರ್ಕಾರ ಒಂದು ಪ್ರಸ್ತಾವನೆ ಮಾಡಿತ್ತು, ಗಾಣಿಗ ಅಭಿವೃದ್ಧಿ ನಿಗಮದ ಬಗ್ಗೆ ಪ್ರಸ್ತಾವನೆ ಮಾಡಿತ್ತು, ಆದರೆ ಅನುದಾನ ನೀಡಿರಲಿಲ್ಲ. ಈಗಿನ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಅವರು ಹತ್ರ ಬೇಡಿಕೆ ಇಟ್ಟಿದ್ದೀವಿ. ನಾವು ಹಲವಾರು ಬಾರಿ ನಾವು ಬೇಡಿಕೆ ಇಟ್ಟಿದ್ದೀವಿ, ಆದರೂ ಕೂಡ ನಮ್ಮ ಗಾಣಿಗ ಸಮುದಾಯದವನ್ನು ಅವರು ಕಡೆಗಣಿಸಿದ್ದಾರೆ. ಈಗ ನಾವು ಅಕಸ್ಮಾತ್ ನಮ್ಮ ಬೇಡಿಕೆ ಈಡೇರದೆ ಹೋದರೆ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ, ರಾಜ್ಯದ ಉದ್ದಕ್ಕೂ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳ್ತಾ ಎಲ್ಲ ಗಾಣಿಗರ ಪರವಾಗಿ ನಮಸ್ಕರಿಸ್ತೇವೆ. ಗಾಣಿಗ ಸಮಾಜದ್ದು ನಮಗೇನಿದೆ ಅದು ಬೇಡಿಕೆ ಈಡೇರಿಸ್ಕೊಡ್ರಿ. ನೀವು ಎಲ್ಲ ಸಮುದಾಯಕ್ಕೂ ಮೀಸಲಾತಿ ಅಂತ ಕೊಟ್ಟಿದ್ದೀರಾ, ನಮಗೇನಿದೆ ಅಂತ ನಾವು ಇದು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದು ಹೀಗೆ ಮುಂದುವರಿತಂದರೆ ನಾವು ಉಗ್ರ ಹೋರಾಟ ಮಾಡಲೇಬೇಕಾಗುತ್ತೆ. ಈಗ ನಾವು ಬರೀ ಅಧ್ಯಕ್ಷರು ಬರೀ ಕಮಿಟಿ ಮೆಂಬರ್ಸ್ ಅಷ್ಟೇ ಬಂದಿದ್ದೀವಿ, ನೆಕ್ಸ್ಟ್ ನಾವೆಲ್ಲ ಸದಸ್ಯರನ್ನು ಎಲ್ಲ ಸೇರಿಕೊಂಡು ನಾವು ಬಂದು ಮುತ್ತಿಗೆ ಹಾಕಬೇಕಾಗುತ್ತೆ. ದಯವಿಟ್ಟು ನಮಗೆ ಒಂದು ಸ್ಥಾನಮಾನ ಅಂತ ಕೊಡಿ, ನಮಗೆ ಗಾಣಿಗ ಸಮಾಜಕ್ಕೆ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಈ ಸರ್ಕಾರವು ಈ ನಮ್ಮ ಒಂದು ಸಮಾಜಕ್ಕೆ ಅನುದಾನವನ್ನು ಕೊಟ್ಟು ಸಮಾಜದ ಒಂದು ಬೆಳವಣಿಗೆಗೆ ಸಹಕರಿಸಬೇಕು. ಈಗ ಬಂದಂಥ ಸರ್ಕಾರವು ಹಿಂದುಳಿದ ವರ್ಗಗಳ ಒಂದು ನಾಯಕನಾದ ಸಿದ್ದರಾಮಯ್ಯವರು ಈ ಒಂದು ಸಮಾಜದ ಬಗ್ಗೆ ಒಂದು ಗಮನವನ್ನು ಹರಿಸಿ ಮುಂದೆ ಬರುವ 16ನೇ ತಾರೀಕಿನ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನವನ್ನು ಕೊಟ್ಟು ಈ ಸಮಾಜದ ಒಂದು ಬೆಳವಣಿಗೆಗೆ ಸಹಕಾರ ಮಾಡಿಬಿಡಕ್ಕೆಂದು ಇದರಲ್ಲಿ ಪ್ರಾರ್ಥಿಸುತ್ತೇನೆ. ಸರ್, ನಾವು ಎಲ್ಲ ನಮ್ಮ ಜನಾಂಗನು ಒಂದಾಗಿ ಬಂದರೆ ನೀವು ದಯವಿಟ್ಟು ಇದನ್ನು ಹೇಳ್ತಿದ್ದೀವಿ ಅಂತ ಅನ್ಕೋಬೇಡಿ. ನಮ್ಮ ಜನಾಂಗ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ನಮ್ಮ ಬೆಂಗಳೂರು ಸಾಕಾಗಲ್ಲ, ನಮ್ಮ ಫ್ರೀಡಂ ಪಾರ್ಕ್ ಅಲ್ಲ, ನಮ್ಮ ಬೆಂಗಳೂರೇ ಸಾಕಾಗಲ್ಲ ನಮ್ಮ ಜನಾಂಗದ ಒಗ್ಗಟ್ಟಲ್ಲಿ. ಆದ್ರೂ ಬರ್ತಾ ಇಲ್ಲ ಜನ, ಯಾಕೆಂದರೆ ಸಿದ್ದರಾಮಣ್ಣ ಅವರು ಏನು ಮಾಡಿಕೊಡ್ತಾ ಇಲ್ಲ, ಏನು ಮಾಡಿಕೊಡ್ತಾ ಇಲ್ಲ ಅನ್ನೋದೇ ಒಂದು ಅವ್ರಿಗೆ ಕೊರಗು. ಗಾಣಿಗರಿಗೆ ಅದೊಂದೇ ಕೊರಗಿರೋದು. ದಯವಿಟ್ಟು ನಮಗೆ ಒಂದು ಸ್ಥಾನಮಾನ ಕೊಡಿ, ಒಂದು ನಮ್ಮ ನಿಗಮದಲ್ಲಿ ನಿಮಗೆ ಈಗ ಒಂದು ನಿಗಮನ ಮಂಡಳಿ ಒಂದು ಸ್ಥಾಪನೆ ಮಾಡೋದಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಡಿ. ಗಾಣಿಗರಿಗೂ ಗಾಣಿಗರು ಜನಾಂಗನೂ ಇದೆ ಅನ್ನೋದನ್ನು ಒಂದು ನಾವು ನಿಮಗೆ ತೋರಿಸ್ಕೊಟ್ಟಿದ್ದೀವಿ. ಲಕ್ಷ್ಮಣ್ ಸವದಿವರೆಗೂ ತೋರಿಸ್ಕೊಟ್ಟಿದ್ದೀವಿ. ದಯವಿಟ್ಟು ನಮಗೆ ಒಂದು ಹಕ್ಕು ಕೊಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.